ಹಾಯ್ ಗೈಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ಸ್ ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನನ್ನ ಸಾಗರ್ ಇತ್ಸಲ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೇನೆ ಅಂತ ಅಂದರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ಕೆಲವೊಂದೊಂದು ಸಾರಿ ಏನಾಗುತ್ತೆ ಅಂದರೆ, ಇಂಟರ್ನೆಟ್ ಆನ್ ಆಗಿರುತ್ತೆ ಬಟ್ ಇಂಟರ್ನೆಟ್ ವರ್ಕ್ ಆಗ್ತಿರೋಲ್ಲ. ನಾವು ಫೇಸ್ಬುಕ್ನೇ ಓಪನ್ ಮಾಡಲಿ ಅಥವಾ ಯೂಟ್ಯೂಬ್ನೇ ಓಪನ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ನೇ ಓಪನ್ ಮಾಡಲಿ, ಯಾವುದೇ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರು ಕೂಡ ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ಏನಾಗುತ್ತೆ ಅಂದರೆ ನಮಗೆ ಶೋ ಆಗುತ್ತೆ. ಬಟ್ ಇಂಟರ್ನೆಟ್ ಆನಲ್ಲೇ ಇರುತ್ತೆ, ಆದರೆ ಏನಾಗುತ್ತೆ ಅಂತ ಅಂದರೆ ಏನು ಕೂಡ ವರ್ಕ್ ಆಗೋದಿಲ್ಲ. ಇದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ. ಇದನ್ನು ಯಾವುದು ಮತ್ತು ಇದನ್ನು ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಗೈಸ್, ಇದನ್ನು ನೀವು ಸಾಲ್ವ್ ಮಾಡ್ಕೊಬೇಕು ಅಂದರೆ ತುಂಬಾ ಸಿಂಪಲ್. ನಿಮ್ಮ ಒಂದು ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಆ ಒಂದು ಸೆಟ್ಟಿಂಗ್ಸ್ ಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ಇಲ್ಲಿ ಸಿಮ್ ಕಾರ್ಡ್ ಮೊಬೈಲ್ ಡೇಟಾ ಅಂತ ಇರುತ್ತೆ ಅಥವಾ ಅದರ್ ಕನೆಕ್ಷನ್ ಅಂತ ಇರುತ್ತೆ ನಿಮಗೆ. ಇಲ್ಲಿ ಈ ಒಂದು ಮೊಬೈಲ್ನಲ್ಲಿ ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ಡೇಟಾದಲ್ಲಿ ಒಂದು ಆಪ್ಷನ್ ಇರುವಂಥದ್ದು. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ಡೇಟಾ ಅಂತ ಇರುತ್ತಲ್ಲ, ಅಲ್ಲಿ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನಿಮ್ಮ ಒಂದು ಮೊಬೈಲ್ನಲ್ಲಿ ಇಂಟರ್ನೆಟ್ಟು ಫಸ್ಟ್ ಸಿಮ್ಮಲ್ಲಿದೆ ಸೆಕೆಂಡ್ ಸಿಮ್ಮಲ್ಲಿದೆ ನೀವು ಯೂಸ್ ಮಾಡ್ತಾ ಇರುವಂಥದ್ದು ನೋಡ್ಕೊಬೇಕಾಗತ್ತೆ. ನೀವು ಯಾವ ಸಿಮ್ಮಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ತಿದ್ದೀರೋ ಫಸ್ಟ್ ಸೆಕೆಂಡ್ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸಿಮ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನೀವು. ಇಲ್ಲಿ ನೀವು ನೋಡ್ತಾ ಇರೋದು ಸಿಮ್ಮಲ್ಲಿ ನಾನು ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಟ್ಯಾಪ್ ಮಾಡ್ಕೊಂಡು ನಂತರ ನಿಮಗೆ ಬಾಟಮಲ್ಲಿ ಸ್ಕ್ರಾಲ್ ಮಾಡಿದ್ರಿ ಅಂದರೆ ನಿಮಗೆ ಆಕ್ಸಿಸ್ ಪಾಯಿಂಟ್ ನೇಮ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಆ ಒಂದು ಆಪ್ಷನ್ ಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಆಕ್ಸಿಸ್ ಪಾಯಿಂಟ್ ಅಂತ ಇರುತ್ತಲ್ಲ, ಎಲ್ಲೂ ಸಿಕ್ಕಿಲ್ಲ ಅಂದರೆ ಆಕ್ಸಿಸ್ ಪಾಯಿಂಟ್ ಅಂತ ಸೆಟ್ಟಿಂಗ್ಸಲ್ಲಿ ಸರ್ಚ್ ಮಾಡಿದ್ರು ಅಂದ್ರೂ ಕೂಡ ನಿಮಗೆ ಸಿಗುತ್ತೆ. ಆಕ್ಸಿಸ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ರಿಂದ ಈ ರೀತಿ ಎಂಟಿ ಇರೋದಿಲ್ಲ. ನಿಮಗೆ ಜಿಯೋ ಇತ್ತು ಅಂದರೆ ಜಿಯೋ ಅಥವಾ ಏರ್ಟೆಲ್ ಇತ್ತು ಅಂದರೆ ಏರ್ಟೆಲ್, ಆ ಒಂದು ಸಿಮ್ದು ಏನಾಗುತ್ತೆ ಅಂದರೆ ಆಕ್ಸಿಸ್ ಪಾಯಿಂಟ್ ನಿಮಗೆ ಶೋ ಆಗುತ್ತೆ. ನಂತರ ನೀವೇನು ಮಾಡಬೇಕಾಗತ್ತೆ ಅಂದರೆ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೀಸೆಟ್ ಆಕ್ಸಿಸ್ ಪಾಯಿಂಟ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಿಮಗೇನಾದ್ರೂ ಇದೇ ರೀತಿ ಎಂಟಿ ಯಾವುದು ಕೂಡ ಶೋ ಆಗ್ತಿಲ್ಲ ಅಂದರೆ ಈ ರೀತಿ ನೀವೇನು ಮಾಡೋಕ್ಕಾಗತ್ತೆ, ರೀಸೆಟ್ ಆಕ್ಸಿಸ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಥವಾ ನೀವು ಆಕ್ಸಿಸ್ ಪಾಯಿಂಟ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಶೋ ಆಗ್ತಿದೆ, ನಿಮಗೆ ಇಂಟರ್ನೆಟ್ ಜಿಯೋ ಅಥವಾ ಏರ್ಟೆಲ್ ಈ ರೀತಿ ಶೋ ಆಗ್ತಿದೆ ಅಂದರೆ ಜಸ್ಟ್ ನೀವೇನು ಮಾಡೋಕ್ಕಾಗತ್ತೆ ಅಂತಂದರೆ ಒಂದು ಐ ಬಟನ್ ಮೇಲೆ ಟ್ಯಾಪ್ ಮಾಡಿಕೊಂಡು ಈ ಒಂದು ಆಕ್ಸಿಸ್ ಪಾಯಿಂಟ್ ಡಿಫಾಲ್ಟ್ ಇರುತ್ತಲ್ಲ ಅದನ್ನು ನೀವು ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಡಿಲೀಟ್ ಎ ಪಿ ಎನ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಡಿಲೀಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ರೀಸೆಟ್ ಆಕ್ಸಿಸ್ ಪಾಯಿಂಟ್ ಅಂತ ಇರುತ್ತಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ನೆಕ್ಸ್ಟ್ ಹೊಸದಾಗಿ ಏನಾಗುತ್ತೆ ಅಂದರೆ ಆಕ್ಸಿಸ್ ಪಾಯಿಂಟು ಇನೇಬಲ್ ಆಗುತ್ತೆ. ನಮಗೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಂಟರ್ನೆಟ್ ಕನೆಕ್ಷನ್ ಆನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ನಾನು ಇಲ್ಲಿ ಏನು ಮಾಡ್ಕೊತಾ ಇದ್ದೆ ಅಂದರೆ ಪ್ಲೇ ಸ್ಟೋರ್ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ತಕ್ಷಣ ಆಫ್ಲೈನ್ ಇದ್ದಂಥದ್ದು ಏನಾಗಿದೆ ಅಂದರೆ ಆನ್ಲೈನ್ ಆಗಿರುತ್ತೆ. ನಂತರ ಯಾವುದೇ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಬೇಕು ಅಂದರೆ ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ನೀವು ಯಾವುದೇ ಒಂದು ಅಪ್ಲಿಕೇಶನ್ ಕೂಡ ಬ್ರೌಸ್ ಮಾಡ್ಬೋದು. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೋದು. ಗೈಸ್, ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೈಸ್.